ಕರ್ನಾಟಕ ಟಿವಿಗೆ ಸ್ವಾಗತ. ಹಿಂದೂ ಧರ್ಮದ ಪ್ರಕಾರ ಆಯಾ ಕೆಲಸಗಳನ್ನ ಆಯಾ ಸ್ಥಳದಲ್ಲಿಯೇ ಆಯಾ ಸಮಯದಲ್ಲಿಯೇ ಮಾಡಬೇಕೆಂಬ ನಿಯಮವಿದೆ. ಆ ನಿಯಮವನ್ನ ಮೀರಿ ನೀವು ಆ ಕೆಲಸವನ್ನ ಮಾಡಿದರೆ ಅದರ ಫಲ ಸಿಗುವುದಿಲ್ಲ ಅಂತ ಹೇಳಲಾಗುತ್ತೆ. ಅವುಗಳಲ್ಲಿ ಒಂದು ಊಟ ಮಾಡುವುದು. ಊಟ ಮಾಡುವುದಕ್ಕೂ ಹಿಂದೂಗಳಲ್ಲಿ ಪದ್ಧತಿ ಇದೆ. ಅದ್ಯಾವ ಪದ್ಧತಿ ಅನ್ನೋ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಿಂದೂ ಧರ್ಮದ ಪ್ರಕಾರ ಊಟ ಮಾಡುವಾಗ ನೆಲದ ಮೇಲೆ ಚಟ್ಟೆ ಮುಟ್ಟೆಯಾಗಿ ಕುಳಿತು ಬಟ್ಟಲಲ್ಲಿ ಊಟ ಬಡಿಸಿಕೊಂಡು ಒಂದೇ ಕೈಯಿಂದ ಊಟ ಮಾಡಬೇಕು. ಎರಡು ಕೈ ಬಳಸಬಾರದು ಮತ್ತು ಒಂದು ಬಟ್ಟಲನ್ನು ಒಬ್ಬರೇ ಬಳಸಬೇಕೇ ವಿನಃ ಒಂದು ಬಟ್ಟಲಿನಲ್ಲಿ ಇಬ್ಬರು ಊಟ ಮಾಡುವಂತಿಲ್ಲ. ಊಟಕ್ಕೆ ಕುಳಿತಾಗ ಪದೇ ಪದೇ ಏಳುವಂತಿಲ್ಲ. ಇದು ಅನ್ನಪೂರ್ಣೆಗೆ ಮಾಡುವ ಅವಮಾನ ಅಂತ ಹೇಳಲಾಗುತ್ತೆ. ಆಧುನಿಕ ಜೀವನ ಶೈಲಿಯ ಪ್ರಕಾರ ಕೆಲವರು ಡೈನಿಂಗ್ ಟೇಬಲ್ ಬಳಸುತ್ತಾರೆ. ವಯಸ್ಸಾದವರು, ನೆಲಕ್ಕೆ ಕೂರಲಾಗದಿದ್ದವರು ಡೈನಿಂಗ್ ಟೇಬಲ್ ಮೇಲೆ ಕುಳಿತುಕೊಳ್ಳುತ್ತಾರೆ. ಆದರೆ ಯುವಕರು, ಮಕ್ಕಳೆಲ್ಲ ನೆಲದ ಮೇಲೆಯೇ ಕುಳಿತೇ ಉಣ್ಣಬೇಕು. ಇದು ಹಿಂದೂಗಳ ಪದ್ಧತಿಯ ಜೊತೆಗೆ ಆರೋಗ್ಯಕ್ಕೂ ಉತ್ತಮ. ಆದರೆ ಕೆಲವರು ಬೆಡ್ ಮೇಲೆ ಕುಳಿತು ಊಟ ಮಾಡುತ್ತಾರೆ. ಇದು ತಪ್ಪು. ಬೆಡ್ ಮೇಲೆ ನಾವು ನಿದ್ದೆ ಮಾಡುತ್ತೇವೆ, ಹಾಗಾಗಿ ಅದರಲ್ಲಿ ನಮ್ಮ ಮೈಯಲ್ಲಿರುವ ಕೊಳೆಯು ಅಂಟಿರುತ್ತದೆ. ಹೀಗಾಗಿ ಬೆಡ್ ಮೇಲೆ ಕುಳಿತು ಉಂಡರೆ ಅನಾರೋಗ್ಯಕ್ಕೀಡಾಗಬೇಕಾಗುತ್ತೆ. ಇನ್ನು ಪೂರ್ವ ಮತ್ತು ಉತ್ತರ ದಿಕ್ಕಿಗೆ ಮುಖ ಮಾಡಿ ಊಟ ಮಾಡುವುದು ಒಳ್ಳೆಯದು ಅಂತ ಹೇಳಲಾಗುತ್ತೆ. ಪ್ರತಿದಿನ ಊಟ ಮಾಡುವಾಗ ಕೈ ಕಾಲು ತೊಳೆದು ಊಟ ಮಾಡಬೇಕು ಅಂತ ಹಿರಿಯರು ಹೇಳುತ್ತಾರೆ. ಯಾಕಂದರೆ ಜಲ ಅನ್ನೋದು ಪಂಚತತ್ವಗಳಲ್ಲಿ ಒಂದಾಗಿದೆ. ಭೂಮಿ ಕೂಡ ಪಂಚತತ್ವಗಳಲ್ಲಿ ಒಂದು. ನಾವು ಕೈ ತೊಳೆದರೆ ನಮ್ಮ ಕೈ ಸ್ವಚ್ಛವಾಗುತ್ತೆ ಮತ್ತು ಊಟ ಮಾಡುವಾಗ ಕೀಟಾಣುಗಳು ಬಾಯಿಗೆ ಹೋಗೋದಿಲ್ಲ. ಇನ್ನು ನಮ್ಮ ಕಾಲು ತೊಳೆದು ನೆಲದ ಮೇಲೆ ಕುಳಿತು ಉಣ್ಣುವುದರಿಂದ ಜಲ ಮತ್ತು ಪೃಥ್ವಿ ತತ್ವಗಳು ಒಂದಾಗುತ್ತೆ. ಇದು ನಮ್ಮ ಆರೋಗ್ಯದ ಮೇಲೆ ಉತ್ತಮ ಪರಿಣಾಮ ಬೀರುತ್ತದೆ ಅಂತಾರೆ ಹಿರಿಯರು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. Get the